ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಕಂಪ್ಲೀಟ್ ಆಗಿ ಏನ್ ಹೇಳ್ತೀರಾ, ಬ್ಲ್ಯಾಕ್ ವೈಟ್ ಯೆಲ್ಲೋ ಇದೆಲ್ಲ ಬಿಟ್ಟು, ಸೊ ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಜನರು ಯಾವ ರೀತಿ ಜಾಗೃತಿಯಾಗಿರ್ಬೇಕು, ಹಾಗೆ ಅದ್ರ ಬಗ್ಗೆ ಅವ್ರಿಗೆ ಹೇಳೋದಾದ್ರೆ, ಅರಿವು ಮೂಡಿಸೋದಾದ್ರೆ. ನೋಡಮ್ಮ, ಸಾಂಕ್ರಾಮಿಕ ರೋಗಗಳು ಬರೋದು ವೈರಸ್ನಿಂದ, ಬ್ಯಾಕ್ಟೀರಿಯಾದಿಂದ ಮತ್ತು ಫಂಗಸ್ನಿಂದ. ಈ ಫಂಗಸ್ ಇದೆಯಲ್ಲ, ನಾವೆಲ್ಲರೂ ಕೂಡ ಪ್ರತಿನಿತ್ಯ ಶಿಲೀಂಧ್ರ ಅಂತಾರೆ ಕನ್ನಡದಲ್ಲಿ. ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಿಮ್ಮ ಅಡುಗೆ ಮನೆಯಲ್ಲಿ ತೆಂಗಿನ ಚಿಪ್ಪು ಹೊಡೆದಿಟ್ರೆ ನೆಕ್ಸ್ಟ್ ಡೇ ಬೂಸ್ಟ್ ಬಂದಿರುತ್ತೆ, ಅದನ್ನೇ ಫಂಗಸ್ ಅನ್ನೋದು. ನಾವು ಫಂಗಸ್ಸು ನಮ್ಮ ದಿನನಿತ್ಯದ ನಮ್ಮ ಬದುಕಿನಲ್ಲಿ ಮಣ್ಣಿನಲ್ಲಿರುತ್ತೆ, ಬಚಲ ಮನೆಯಲ್ಲಿರುತ್ತೆ, ಎಲ್ಲ ಕಡೆ ಎಲ್ಲಿ ತೇವಾಂಶ ಇರುತ್ತಲ್ಲ ಅಲ್ಲಿ ಫಂಗಸ್ ಇರುತ್ತೆ. ಫಂಗಸ್ನಿಂದ ವೆರಿ ಫ್ಯೂ ಕಾಯಿಲೆ ಬರೋದು, ಸೂಪರ್ಫಿಷಿಯಲ್ ಫಂಗಸ್ ಅಂತೀವಿ ನಾವು. ಇವಾಗ ಎಲ್ಲೋ ಒಂದು ಕಡೆ ತಲೆಯೊಳಗೆ ಒಂದಿಷ್ಟು ಆಗಲ್ಲ, ಕೂದಲು ಉದುರೋಗುತ್ತೆ, ಕಂಕಳಲ್ಲಿ ತೊಡೆ ಸಂದಿಯಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ, ಅವೆಲ್ಲ ಈಸಿಲಿ ಟ್ರೀಟಬಲ್. ಇವತ್ತು ಅದ್ರ ಬಗ್ಗೆ ನಮಗೆ ವರಿ ಆಗಿಲ್ಲ. ನಮ್ಗೆ ವರಿ ಆಗಿರೋದು ಕಪ್ಪು ಫಂಗಸ್ಸು. ವಾಟ್ ಈಸ್ ದಿಸ್ ಬ್ಲಾಕ್ ಫಂಗ್? ಮ್ಯೂಕಾರ್ ಮೈಕೋಸಿಸ್ ಅಂತೀವಿ ನಾವು ಇದನ್ನು. ಆಪರ್ಚುನಿಸ್ಟಿಕ್ ಅಂದರೆ ಸಮಯ ಸಾಧಕ ಫಂಗಸ್ ಅಂತೀವಿ. ಈ ಫಂಗಸ್ಸು ಮಣ್ಣಲ್ಲಿರುತ್ತೆ, ನಾವೇನಾದರೂ ಪಾತಿ ಗೀತಿ ಮಾಡೋದು, ಗಿಡಕ್ಕೆ ಮಣ್ಣು ಹಾಕೋದು, ಆವಾಗ ಆ ಮನುಷ್ಯ ಅದನ್ನು ಕೈನ ಮೂಗಿನ ಹತ್ರ ತೊಗೊಂಡೋದ್ರು ಕೂಡ ನಾರ್ಮಲ್ ಮನುಷ್ಯನಿಗೆ ಈ ಫಂಗಸ್ ಏನೂ ಮಾಡಲ್ಲ. ಇದಕ್ಕೆ ಯಾಕೆ ಆಪರ್ಚುನಿಸ್ಟಿಕ್ ಫಂಗಸ್ ಅಂತ ಅಂದರೆ, ಯಾರಿಗೆ ದೇಹದಲ್ಲಿ ಕಸುವು ಇಮ್ಯುನಿಟಿ ಕಡಿಮೆ ಇರುತ್ತಲ್ಲ ಅಂಥವ್ರು ಯಾರಂದರೆ, ಈಗ ಕೋವಿಡ್ನಿಂದ ಅಡ್ಮಿಟ್ ಆಗಿ ಐ ಸಿ ಯುಗೆ ಹೋಗಿ ಅಲ್ಲಿ ಹೆಂಗೋ ಜೀವ ಉಳಿಸ್ಕೊಂಬಂದಿರ್ತಾರೆ. ಉಳಿಸ್ಕೊಂಬಂದಿರೋದ್ರೆ ನಮ್ಮ ಟ್ರೀಟ್ಮೆಂಟಿಂದ ಇರ್ಬೋದು ಅಥವಾ ಅವರ ಅದೃಷ್ಟದಿಂದ. ಅಂಥವ್ರಿಗೆ ನಾವು ಸ್ಟೀರಾಯ್ಡ್ಸ್ ಕೊಟ್ಟಿರ್ತೀವಿ. ಸ್ಟೀರಾಯ್ಡು ನಮ್ಮ ಪ್ರೊಫೆಷನಲ್ಲಿ ಒಂಥರ ರಾಮಬಾಣ ಇದ್ದಂಗೆ, ಆವಾಗ ಜೀವ ಉಳಿಸ್ಲಿಕ್ಕೋಸ್ಕರ ಅದನ್ನು ಕೊಟ್ಟಿರ್ತೀವಿ. ಒಂದು ಸಾರಿ ಜೀವ ಉಳಿಸ್ಕೊಂಡು ಮನೆಗೆ ಬಂದಮೇಲೆ ಭಾಳ ಕೇರ್ಫುಲ್ ಆಗಿರಪ್ಪ, ಮಣ್ಣಿಗಿಣ್ಣು ಮುಟ್ಟಬೇಡ, ಬಚಲ ಮನೆಗೆ ಎಲ್ಲಂದ್ರಲ್ಲೇ ಕೈ ಹಾಕ್ಬೇಡ ಅಂತ ಹೇಳಿರ್ತೀವಿ. ಆದಷ್ಟು ಕೈನ ನಾಜುಕಾಗಿ ತೊಳ್ಕೊ, ಮೂಗೆಲ್ಲ ಮುಟ್ಕೋಬೇಡ ಅಂತ. ಅಂಥವ್ರಿಗೇನಾದರೂ ಈ ಫಂಗಸ್ ಹೋದರೆ ಮೂಗಿಂದ ಹೋಗಿ ಅಲ್ಲಿಂದ ಸೈನಸ್ಗೆ ಹೋಗುತ್ತೆ, ಮ್ಯಾಕ್ಸಿಲ್ಲ ಅಂತೀವಿ ನಾವು, ಕಣ್ಣಿಗೆ ಹೋಗುತ್ತೆ, ಬ್ರೈನ್ಗೆ ಹೋಗುತ್ತೆ. ಅದು ರೋಗ ಲಕ್ಷಣಗಳು ಭಾಳ ಈಸಿಲಿ ಗೊತ್ತಾಗುತ್ತೆ. ಕಣ್ಣು ಕೆಂಪಗಾಗುತ್ತೆ, ಊದ್ಕೊಳ್ಳುತ್ತೆ, ಮೂತಿ ಈ ಕೆನ್ನೆ ಒಂದು ಕಡೆ ಊದ್ಕೊಳ್ಳುತ್ತೆ, ಪಣ ಪಣ ಅಂತ ತಲೆನೋವು ಬರುತ್ತೆ. ಇದು ಬ್ಲಾಕ್ ಫಂಗಸ್ಸು. ಬಟ್ ಭಾಳ ಜನಕ್ಕೆ ಇವತ್ತು ಏನಾಗ್ಬಿಟ್ಟಿದ್ದಾರೆ, ಭಯ. ಅದು ಭಾಳ ಕಡಿಮೆ, ಒಂದು 1500 ಕೇಸ್ ಬಂದಿರ್ಬೋದು ಅಷ್ಟೇ, 5000ವರೆಗೂ ಬಂದಿದೆ ಅಂತ ಕೆಲವು ಸ್ಪೆಕ್ಯುಲೇಷನ್ನು. ಬಟ್ ಇದು ಇವತ್ತಿಂದಲ್ಲ, ನಮ್ಮ ಹಳೆ ಕಾಲದಿಂದಲೂ ಇದೆ. ಯಾವತ್ತನ ವರ್ಷಕ್ಕೆ ಒಂದು 2 ಕೇಸ್ ನೋಡೋರು ಇ ಎನ್ ಟಿ ಸರ್ಜನ್ನು, ಇವತ್ತು ಆಲ್ರೆಡಿ ತಿಂಗಳಿಗೆ 6-7 ಕೇಸ್ ನೋಡ್ತಿದ್ದಾರೆ. ಅದರಿಂದ ಇದು ಸ್ವಲ್ಪ ಆತಂಕ ಮೂಡಿಸಿದೆ. ಬಟ್ ಬ್ಲಾಕ್ ಫಂಗಸ್ ಬರೋದು ಎಲ್ರಿಗೂ ಬರಲ್ಲ, ದಯವಿಟ್ಟು ಎದುರ್ಕೋಬೇಡಿ. ಓನ್ಲಿ ಇಮ್ಯೂನ್ ಕಾಂಪ್ರಮೈಸ್ಡ್, ಅದನ್ನು ಕೂಡ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಂಪೋಟೆರಿಸಿನ್ ಬಿ ಅಂತ ಒಂದು ಇಂಜೆಕ್ಷನ್ ಬೇಕು. ಅನ್ಫಾರ್ಚುನೇಟ್ಲಿ ಅದು ಸಿಗ್ತಿಲ್ಲ. ಸರ್ಕಾರದವರು ಎಲ್ಲೋ ಒಂದು ವ್ಯವಸ್ಥೆ ಮಾಡಿ ಅದನ್ನು ತರಿಸ್ಕೊಡ್ಬೇಕು ಬಡಬಗ್ಗರಿಗೆ ಅನ್ನೋದು ಒಂದು. ಈ ಬಿಳಿ ಫಂಗಸ್ ಅಂದರೆ ಕ್ಯಾಂಡಿಡಿಯಾಸಿಸ್ ಅಂತೀವಿ ನಾವು, ಅದು ಯೂಶ್ವಲಿ ಅನ್ನನಾಳದಲ್ಲಿರುತ್ತೆ. ಇದು ನಾವು ಭಾಳ ಸಾರಿ ನೋಡ್ತಿದ್ದು, ಎಚ್ ಐ ವಿ ಪೇಷೆಂಟ್ನ ನೋಡೇವಿ, ನುಂಗ್ಲಿಕ್ಕೆ ಕಷ್ಟ ಆಗೋದು, ಅವಾಗ ಎಂಡೋಸ್ಕೋಪಿ ಮಾಡಿದರೆ ಅದು ವೈಟ್ ಇರೋದರಿಂದ ನಾಲಿಗೆ ಮೇಲೆ ಅನ್ನನಾಳದಲ್ಲಿರೋದು, ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ. ಬಟ್ ಎಲ್ಲೋ ಒಂದು ಕಡೆ ಜನಗಳು ಇವತ್ತು ಸಾಲದು ಅಂತ ಒಂದೇ ಒಂದು ಕೇಸು ಎಲ್ಲೋ ಹಳದಿ ಬಣ್ಣದ ಫಂಗಸ್ಸು ರಿಪೋರ್ಟ್ ಆಗಿದೆ ಅಂತ. ಇದು ಮೊದಲಿಂದಲೂ ಇದೆ. ನೀವು ಮಧುರೈಗೆ ಹೋದರೆ ಚೆನ್ನೈನೊಳಗೆ ಮಧುರಾ ಮೈಕೋಸಿಸ್ ಅಂತ ಇದೆ. ಅದು ಕಾಲಿನೊಳಗೆ ರೈತ ಬರೀ ಕಾಲಿನ ಹೊಲ ಹುಳ ಹೋಗಿ ಕೂಳೆ ಏನನ್ನು ಇಟ್ಕೊಂಡ್ರೆ ಆ ಫಂಗಸ್ ಅವನ ಕಾಲಿನೊಳಗೋಗಿ ಅಲ್ಲಿ ಉತ್ತು ಥರ ಅದು ತೂತುಗಳು ಮಾಡಿಕೊಂಡು ಇರೋದು. ಇದನ್ನು ನಾವು ಮಧುರಾ ಮೈಕೋಸಿಸ್ ಅಂತೀವಿ. ಆ ರೈತ ಹೇಳೋನು, ಡಾಕ್ಟ್ರೆ ಇದರೊಳಗಿಂದ ಹಳದಿ ಬಣ್ಣದ ಗ್ರ್ಯಾನ್ಯೂಲ್ಸ್ ಬರುತ್ತೆ ಅಂತ. ಅದಕ್ಕೆ ನಾವು ಎಲ್ಲೋ ಮಧುರಾ ಮೈಕೋಸಿಸ್, ಮಧುರಾ ಫುಟ್ ಅಂತೀವಿ. ಅದು ಪ್ರಾಣ ತೆಗೆಯಲ್ಲ, ಮ್ಯಾಕ್ಸಿಮಮ್ ಅಂದರೆ ಕಾಲು ಹೋಗ್ಬೋದು. ಬಟ್ ಇದುವರೆಗೂ ಪ್ರಾಣ ಹೋಗ್ತಿರೋದು ಈ ಬ್ಲಾಕ್ ಫಂಗಸ್ನಲ್ಲಿ. ಅದನ್ನು ದಯವಿಟ್ಟು ಅರ್ಲಿ ಡಯಾಗ್ನೋಸಿಸು, ಬಂದವರೆಲ್ಲ ಹೆದರ್ಕೋಬೇಡಿ. ನಿಮ್ಮ ಕಣ್ಣು ಊದ್ಕೊಂಡು ಒಂದು ಸೈಡ್ ಮುಖ ಊದ್ಕೊಂಡು ಪಣ ಪಣ ಅಂತ ತಲೆನೋವು ಬರ್ತಿದ್ರೆ ದಯವಿಟ್ಟು ಹಾಸ್ಪಿಟ್ಲಿಗೆ ಸೇರ್ಕೊಳ್ಳಿ. ಅಲ್ಲಿ ನಿಮಗೆ ಆಂಪೋಟ್ರಿಸಿನ್ ಬಿ ಇಂಜೆಕ್ಷನ್ ಹಾಕಬೇಕು. ಅಪರೂಪಕ್ಕೆ ಟ್ರಾನ್ಸ್ನೇಸಲ್ ಎಂಡೋಸ್ಕೋಪಿ ಮಾಡಿ ಇ ಎನ್ ಟಿ ಸರ್ಜನ್ಸು ಅದನ್ನು ಕೊರ್ಕೋತಾರೆ. ಅದನ್ನು ಫಂಗಸ್ ಯಾವತ್ತೂ ನೀವು ನೋಡಿ ಮರದ ಮೇಲೆ ಬೆಳೆಯುತ್ತೆ, ಎಲ್ಲೋ ಕೊಳತೋಗಿರೋ ಬದನೆಕಾಯಿ ಮೇಲೆ ಬೆಳೆಯುತ್ತೆ. ಇಂಥ ಫಂಗಸ್ ನಮ್ಮ ಮೂಗೊಳಗೆ ಹೋದರೆ ನಾರ್ಮಲ್ ಮರ್ಜನ್ ಏನೂ ಆಗಲ್ಲ, ಇಮ್ಯುನೋ ಕಾಂಪ್ರಮೈಸ್ಡ್ ಪರ್ಸನ್ಗೆ ಡೆಫಿನೆಟ್ಲಿ ತೊಂದರೆ ಆಗುತ್ತೆ. ಇದನ್ನು ಟ್ರೀಟ್ ಮಾಡಬಹುದು ಅಷ್ಟೇ. ಮನುಷ್ಯ ಇದನ್ನು ಅವಾಯ್ಡ್ ಮಾಡಬೇಕಂದ್ರೆ ದಯವಿಟ್ಟು ಕೈಗಳನ್ನ ಸ್ವಚ್ಛವಾಗಿಟ್ಕೊಳ್ಳಿ, ಮನೆಗೆ ಬಂದಮೇಲೆ ಮಾಸ್ಕ್ ಹಾಕ್ಕೊಳ್ಳಿ, ಎಲ್ಲಂದ್ರಲ್ಲೇ ಮಣ್ಣಲ್ಲಿ ಮುಟ್ಟಕ್ಕೆ ಹೋಗಬೇಡಿ, ತೇವ ಇರೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಸರ್ ನೋಡಿದ್ರಲ್ಲ ವೀಕ್ಷಕರೇ, ಫಂಗಲ್ ಇನ್ಫೆಕ್ಷನ್ಸ್ ಬಗ್ಗೆ ತುಂಬಾ ಒಳ್ಳೆ ಮಾಹಿತಿ ನೀಡಿದ್ದಾರೆ. ಇದೆಲ್ಲ ನಿಮಗೆ ತುಂಬಾ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತೀವಿ. ಕ್ಯಾಮ್ರಾಮ್ಯಾನ್ ವಿಜಯ್ ಜೊತೆ ಪೂಜಾ, 1+ ನ್ಯೂಸ್, ಬೆಂಗಳೂರು.